नमस्कार फ्रेंड्स, नानु निम्म कन्नड रैपर गोपाल महाराज। नम्म डी बास गिरो गत्तु ताकत्तु एनप्प अंतंद्रे विदौट मीडिया सपोर्ट नंबर वन ट्रेंडिंग अल्लि 46,000 कमेंट्स अल्लि नम्म क्रांति ट्रेलर इन्नू नुक्कोंडु होग्ता इदे। आदरे इदक्कू मुंचितवागि रिलीज आदंतह ट्रेलर अंद्रे मेगास्टार चिरंजीवि अवरदु वाल्तेर वीरय्य बंद्बिट्टु नंबर टू ट्रेंडिंग अल्लि इदे। नंबर टू ट्रेंडिंग अल्लि इदे, बंद्बिट्टु विथ मीडिया सपोर्ट इदे। ಅದಕ್ಕಿಂತ ಮುಂಚಿತವಾಗಿ ವೀರಸಿಂಹ ರೆಡ್ಡಿ ಅಂತ ನಂದಮೂರಿ ಬಾಲಕೃಷ್ಣ ಅವರದು, ಅದಕ್ಕೂ ಮೀಡಿಯಾ ಸಪೋರ್ಟ್ ಇದೆ। ನಂಬರ್ ತ್ರೀ ಟ್ರೆಂಡಿಂಗ್ ಅಲ್ಲಿದೆ। ನಂಬರ್ ಒನ್ ಟ್ರೆಂಡಿಂಗ್ ಯಾವುದು? ನಮ್ಮ ಡಿ ಬಾಸ್ ಅವರ ಕ್ರಾಂತಿ। ಇದು ನಮ್ಮ ಡಿ ಬಾಸ್ ಗಿರೋ ಗತ್ತು ತಾಕತ್ತು, ಜೈ ಡಿ ಬಾಸ್। ವಿಷಯ ಏನಪ್ಪ ಅಂತಂದರೆ, ನಮ್ಮ ಡಿ ಬಾಸ್ ಕ್ರಾಂತಿ ಟ್ರೆಂಡಿಂಗ್ ನಂಬರ್ ಒನ್ನಲ್ಲಿದೆ। ಆದರೆ ಮೊದಲು ತೆಲುಗಿನಲ್ಲಿ ರಿಲೀಸ್ ಆದಂತಹ ವೀರಸಿಂಹ ರೆಡ್ಡಿ ಅಂತ ನಂದಮೂರಿ ಬಾಲಕೃಷ್ಣ ಅವರ ಟ್ರೈಲರು ರಿಲೀಸಾಗಿ 3 ದಿನ ಆಗಿದೆ। ಬಟ್ ಅದು ವ್ಯೂಸ್ ಬಂದ್ಬಿಟ್ಟು 1.4 crore ವ್ಯೂಸು। ಅದು ನಂಬರ್ 3 ಟ್ರೆಂಡಿಂಗ್ನಲ್ಲಿದೆ ಯೂಟ್ಯೂಬ್ನಲ್ಲಿ। ಮತ್ತು 4.6 lakh ಲೈಕ್ಸು ಮತ್ತು 24,000 ಕಮೆಂಟ್ಸು। ಸೆಕೆಂಡ್ ಬಂದ್ಬಿಟ್ಟು ಚಿರಂಜೀವಿ ಅವ್ರದ್ದು ವಾಲ್ತೇರ್ ವೀರಯ್ಯ ಅಂತ, ಅದು ರಿಲೀಸಾಗಿ ಕ್ರಾಂತಿ ರಿಲೀಸ್ ಆಗೋದಕ್ಕಿಂತ ಒಂದು 2 hours, 1 hour, 3 hours ಡಿಫ್ರೆನ್ಸಲ್ಲಿ ಮುಂಚಿತವಾಗಿ ರಿಲೀಸ್ ಆಗಿದೆ। ಅದರದ್ದು ಬಂದ್ಬಿಟ್ಟು ವ್ಯೂಸ್ 1.5 crore ವ್ಯೂಸು, 5.2 lakh ಲೈಕ್ಸು ಮತ್ತು 22,000 ಕಮೆಂಟ್ಸು। ಅದಾದ ನಂತರ ಅದಕ್ಕಿಂತ ಲೇಟಾಗಿ ರಿಲೀಸ್ ಆದಂತಹ ಒಂದು ಟ್ರೈಲರ್ ಅಂದರೆ ಅದು ನಮ್ಮ ಕ್ರಾಂತಿ। ಇದರ ವ್ಯೂಸ್ ಬಂದ್ಬಿಟ್ಟು 1.5 crore ವ್ಯೂಸು, 4.4 lakh ಲೈಕ್ಸು ಮತ್ತು 46,000 ಕಮೆಂಟ್ಸ್। ಏನು ತೆಲುಗಿನ ಎರಡು ಇದು ವೀರಸಿಂಹರೆಡ್ಡಿ ಮತ್ತು ವಾಲ್ತೇರ್ ವೀರಯ್ಯ ಎರಡು ಕಮೆಂಟ್ಸ್ನ ಕೂಡಿದ್ರೆ 24,000 ಮತ್ತು 42,000 ಕಮೆಂಟ್ಸ್ ಕೂಡಿದ್ರೆ ಎರಡು ಟ್ರೈಲರ್ ಸೇರಿ 46,000 ಕಮೆಂಟ್ಸ್ ಆಗುತ್ತೆ। ಆದರೆ ಇಲ್ಲಿ ಕ್ರಾಂತಿ ಚಿತ್ರದ ಒಂದೇ ಒಂದು ಕನ್ನಡ ಚಿತ್ರಕ್ಕೆ 46,000 ಕಮೆಂಟ್ಸ್ ಇದೆ। ನಂಬರ್ ಒನ್ ಟ್ರೆಂಡಿಂಗ್ನಲ್ಲಿ ನಮ್ಮ ಹೆಮ್ಮೆಯ ಕನ್ನಡ ಕ್ರಾಂತಿ ಸಿನಿಮಾ ಇದೆ। ನಮ್ಮ ಡಿವಾಸ್ ಅಭಿಮಾನಿಗಳು, ಡಿವಾಸ್ ಅಭಿಮಾನಿಗಳು ಅನ್ನೋದಕ್ಕಿಂತ ಎಲ್ಲ ಪ್ರತಿಯೊಬ್ಬ ಕನ್ನಡಿಗರು ಖುಷಿ ಪಡುವಂಥ ವಿಚಾರ, ನಂಬರ್ ಒನ್ ಟ್ರೆಂಡಿಂಗ್ನಲ್ಲಿದೆ ನಮ್ಮ ಕನ್ನಡ ಸಿನಿಮಾ। ನೀವು ಯೋಚನೆ ಮಾಡ್ಬೋದು, ಯಾವುದೇ ಮೀಡಿಯಾ ಸಪೋರ್ಟ್ ಇಲ್ಲ, ಓನ್ಲಿ ಯೂಟ್ಯೂಬರ್ಸ್ ಫ್ಯಾನ್ಸ್ ಇಷ್ಟು ಸಪೋರ್ಟ್ ಇಟ್ಕೊಂಡು ಆ ಟಿ ವಿನ ಏನಾಗಿರ್ಬೋದು, ಪಬ್ಲಿಕ್ ಟಿ ವಿ ಆಗಿರ್ಬೋದು, ನ್ಯೂಸ್ ಫಸ್ಟ್ ಆಗಿರ್ಬೋದು, ಆ ನ್ಯೂಸ್ 18 ಕನ್ನಡ ಆಗಿರ್ಬೋದು, ದಿಗ್ವಿಜಯ ಆಗಿರ್ಬೋದು, ಬಿ ಟಿ ವಿ ಆಗಿರ್ಬೋದು, ಪವರ್ ಟಿ ವಿ ಆಗಿರ್ಬೋದು, ಯಾವ ಚಾನಲ್ನವರು ಕೂಡ ಈ ಥರ ಟ್ರೈಲರ್ ರಿಲೀಸ್ ಆಗ್ತಿದೆ ಅಂತ ಒಂದು ಮಾಹಿತಿ ಕೊಟ್ಟಿಲ್ಲ। ಆದರೂ ಕೂಡ ಯೂಟ್ಯೂಬಲ್ಲಿ ನಂಬರ್ ಒನ್ ಟ್ರೆಂಡಿಂಗಲ್ಲಿದೆ ಇದು ನಮ್ಮ ಡಿ ಬಾಸ್ ಗಿರೋ ಗತ್ತು ತಾಕತ್ತು। ನೀವೇ ಯೋಚನೆ ಮಾಡಿ, ಇದು ಬಂದ್ಬಿಟ್ಟು ಮೈತ್ರಿ ಮೂವೀಸ್ನಲ್ಲಿ ರಿಲೀಸ್ ಆದಂತಹ ಟ್ರೈಲರ್ಗಳು, ಇದು ಬಂದ್ಬಿಟ್ಟು ನಮ್ಮ ಕ್ರಾಂತಿ ಬಂದ್ಬಿಟ್ಟು ಡಿ ಬಿಟ್ಸ್ನಲ್ಲಿ ರಿಲೀಸ್ ಆದಂಥ 38 lakh ಸಬ್ಸ್ಕ್ರೈಬರ್ ಇದ್ದರು, ಬಟ್ ಟ್ರೈಲರ್ ರಿಲೀಸ್ ಆದಮೇಲೆ 40 lakh ಆಗಿದೆ। ಇದು ಇನ್ನೊಂದು ಸತಿ ಹೇಳ್ತೀನಿ, ನಮ್ಮ ಡಿ ಬಾಸ್ ಗತ್ತು, ಎಲ್ಲರೂ ಕೂಡ ನಮ್ಮ ಇನ್ನೂ ಟ್ರೆಂಡಿಂಗಲ್ಲಿ ಉಳ್ಕೋಬೇಕು। ದಯವಿಟ್ಟು ಎಲ್ಲರೂ ಕೂಡ ಶೇರ್ ಮಾಡಿ, ನಮ್ಮ ಕ್ರಾಂತಿ ಚಿತ್ರದ ಟ್ರೈಲರನ್ನು ಎಲ್ಲ ಕಡೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ಸ್ ಮಾಡಿ, ಇಂಡಿವಿಜುವಲಾಗಿ ಶೇರ್ ಮಾಡಿ, ಕ್ರಾಂತಿ ಸಿನಿಮಾನ ಗೆಲ್ಲಿಸೋಣ, ಎಲ್ಲರೂ ಒಟ್ಟಾಗಿ ಸಪೋರ್ಟ್ ಮಾಡಿ। ಮತ್ತು ನಾವು ಕೂಡ ಇದೇ 20th ನಮ್ಮ ಪಕ್ಕದ ಸಿಟಿ ಹುಳಿಯಾರ್ ಅಂತ, ಆ ಹುಳಿಯಾರ್ನಲ್ಲಿ ಒಂದು ಕ್ರಾಂತಿ ಚಿತ್ರದ ಪ್ರಮೋಷನ್ ಮಾಡ್ತಾಯಿದ್ದೀವಿ। ಯಾರ್ಯಾರು ನಿಯರ್ ಇದ್ದರೆ ಎಲ್ಲರೂ ಕೂಡ ಬಂದು ಜಾಯ್ನ್ ಆಗಿ। ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಡಿ ಬಾಸ್।